ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿಕೊಂಡು ನೈಟ್ ಟೈಮ್ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಸೂಟ್ ಆಗುತ್ತೆ. ಜೊತೆಗೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ವಿಟಮಿನ್ ಇ ಕ್ಯಾಪ್ಸುಲ್ ಒಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಬನ್ನಿ, ಇದನ್ನು ಯೂಸ್ ಮಾಡೋದು ಹೇಗೆ, ಹೇಗೆ ಮಸಾಜ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ನಾನೀಗ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ತಗೋತಾ ಇದ್ದೀನಿ. ನೋಡಿ, 10 ಕ್ಯಾಪ್ಸುಲ್ಸ್ ಇರುತ್ತೆ. ಇದ್ರ ಪ್ರೈಸು 30 ರುಪೀಸು. ನಿಮಗೆ ಎಲ್ಲ ಮೆಡಿಕಲ್ ಶಾಪ್ನಲ್ಲಿ ಇದು ಕಾಮನ್ನಾಗಿ ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಕ್ಯಾಪ್ಸುಲ್ನ ಈಗ ಒಂದು ಪಿನ್ನಿಂದ ಓಪನ್ ಮಾಡ್ತಾ ಇದ್ದೀನಿ. ನೀವು ಸೀಸರಿಂದ ಕೂಡ ಓಪನ್ ಮಾಡ್ಕೋಬೋದು. ಟೋಟಲ್ ಆಗಿ ನಾನು 2 ಕ್ಯಾಪ್ಸುಲ್ಸ್ನ ತಗೋತಾ ಇದ್ದೀನಿ. ಫಸ್ಟ್ ನಾನೀಗ ಕಣ್ ಕೆಳಗೆ ಮತ್ತು ಫೇಸು ಮತ್ತು ನೆಕ್ಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪು ಮಸಾಜ್ ಮಾಡ್ಕೋಬೇಕು. ನಾವು ಮಸಾಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿರಬೇಕು. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಈಗ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಐಬ್ರೋಸು ತುಂಬ ಥಿನ್ ಆಗಿರುತ್ತೆ, ಅಂಥವರು ಕೂಡ ಚೆನ್ನಾಗಿ ಐಬ್ರೋಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಐಬ್ರೋಸ್ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಈಗ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸರ್ಕ್ಯುಲರ್ ಡೈರೆಕ್ಷನ್ನು ಮತ್ತು ಅಪ್ವರ್ಡ್ ಡೈರೆಕ್ಷನಲ್ಲಿ, ನೋಡಿ ಈ ಥರ. ಯಾಕಂದರೆ ಸ್ಕಿನ್ನು ಬರ್ತಾ ಬರ್ತಾ ಒಂದು ಏಜ್ ಆದಮೇಲೆ ಲೂಸ್ ಆಗ್ತಾ ಇರುತ್ತೆ. ಅದನ್ನು ಅಪ್ವರ್ಡ್ಸ್ ಡೈರೆಕ್ಷನ್ನಲ್ಲಿ ನಾವು ಮಸಾಜ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ವೀಕ್ಲಿ ನಾವು ಈ ಮೆಥಡನ್ನು 2 ಟೈಮ್ಸ್ ಫಾಲೋ ಮಾಡಿದರೆ ಸಾಕು, ನಮ್ಮ ಸ್ಕಿನ್ ತುಂಬ ಯಂಗ್ ಆಗಿ ಕಾಣಿಸುತ್ತೆ, ಜೊತೆಗೆ ಟೈಟ್ ಆಗುತ್ತೆ ಸ್ಕಿನ್ನು. ಇದನ್ನು ನೈಟ್ ಟೈಮ್ ನಾವು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಎಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬ ಗ್ಲೋನೆಸ್ ಆಗಿರುತ್ತೆ ಸ್ಕಿನ್ನು. 5 ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ನಾನು ಮಸಾಜ್ ಎಲ್ಲ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾನೀಗ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಜಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸ್ಟೆಪ್, ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಜಾಗದಲ್ಲಿ ನಾನು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಟೋನರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನಾನೀಗ ರೋಸ್ ವಾಟರ್ನ ಕಾಟನ್ಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫೇಸ್ಗೆ ಮತ್ತು ನೆಕ್ಗೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ. ಫೇಸ್ ಡ್ರೈ ಆಗೋವರೆಗೂ ಈಗ ಬಿಡಬೇಕು. ಫೇಸ್ ಡ್ರೈ ಆದಮೇಲೆ ನಾನೀಗ 1 ಕ್ಯಾಪ್ಸುಲ್ ತಗೊಳ್ತಾ ಇದ್ದೀನಿ. ಇದನ್ನು ಫೇಸ್ಗೆ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತೀವಲ್ಲ, ಆ ಥರ ಅಪ್ಲೈ ಮಾಡ್ಕೋಬೇಕು ಫೇಸ್ ಮತ್ತು ನೆಕ್ಗೆ. ಸೊ ಫ್ರೆಂಡ್ಸ್, ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಾಯಿತು. ಒಂಥರ ಖುಷಿ ಅನಿಸ್ತಾ ಇದೆ, ಫೇಸ್ ಎಲ್ಲ ಒಂಥರ ಫ್ರೆಶ್ ಅನಿಸ್ತಾ ಇದೆ. ನೋಡಿ, ಎಲ್ಲ ಅಪ್ಲೈ ಮಾಡಿಕೊಂಡು ಈಗ ಮಾರನೇ ದಿವಸ ಮಾರ್ನಿಂಗ್ ನಾವು ಫೇಸ್ನ ವಾಶ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿಕೊಂಡು ನೈಟ್ ಸ್ಕಿನ್ ಕೇರ್ನ ಯಾವ ರೀತಿ ನಾವು ಮಾಡ್ಕೋಬೋದು ಮನೆಯಲ್ಲಿ ಅಂತ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ನಮ್ಮ ಸ್ಕಿನ್ಗೆ ಇದು ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡುತ್ತೆ. ಜೊತೆಗೆ ಡಾರ್ಕ್ ಸರ್ಕಲ್ಸ್ ಆಗಲಿ, ಪಿಂಪಲ್ಸಿಂದ ಕಲೆಗಳಾಗಿರುತ್ತೆ ಕಪ್ಪು ಕಪ್ಪಗೆ, ಅದನ್ನು ಹೋಗಲಾಡಿಸೋಕ್ಕಾಗಲಿ. ಹಾಗೆ ನಮ್ಮ ಸ್ಕಿನ್ನು ಒಂದು ಏಜ್ ಆದಮೇಲೆ 40+ ಎಲ್ಲ ಆದಮೇಲೆ ಸ್ಕಿನ್ ಲೂಸ್ ಆಗ್ತಾ ಇರುತ್ತೆ. ನಮ್ಮ ಫೇಸ್ ಸ್ಕಿನ್ನನ್ನು ಟೈಟಾಗಿ ಇಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಕೂಡ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ ಅದರಿಂದ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಇದನ್ನು ವಾರಕ್ಕೆ 2 ಸಾರಿ ನೀವು ಯೂಸ್ ಮಾಡಿದರೆ ಸಾಕು, ನಿಮ್ಮ ಸ್ಕಿನ್ ಯಾವಾಗಲೂ ಯಂಗ್ ಆಗಿರುತ್ತೆ, ಗ್ಲೋನೆಸ್ನಿಂದ ಕೂಡಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಕೂಡ ತುಂಬ ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ನ ಮಾಡಲ್ಲ. ಚೀಪ್ ಆ್ಯಂಡ್ ಬೆಸ್ಟಾಗಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ವರ್ಷದಿಂದ.
ಸೊ ಫ್ರೆಂಡ್ಸ್, ನೀವು ಕೂಡ ಯೂಸ್ ಮಾಡಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.